ಭಜನ ಸೇವೆಯಲ್ಲಿ ಭಾಗಿಯಾಗುವ ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಕೆಡುತ್ತಿರುವ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸುವ ನಿಟ್ಟಿನಲ್ಲಿ ನವೆಂಬರ್ 24ರಂದು ಭಜಕರ ಬೃಹತ್ ಸಮಾವೇಶ ನಡೆಯಲಿದೆ ಎಂದು ಅಧ್ಯಕ್ಷ ಲೋಕೇಶ್ ಬೆತ್ತೋಡಿ ಹೇಳಿದ್ದಾರೆ. ಇವರು ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಭಜನಾ ಪರಿಷತ್ ಪುತ್ತೂರು ವಿವಿಧ ಹಿಂದೂ ಪರ ಸಂಘಟನೆಗಳ ಹಾಗೂ ಭಜಕರ ನೇತೃತ್ವದಲ್ಲಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಸಮಾವೇಶ ನಡೆಯಲಿದೆ ಎಂದರು. ಮತ್ತು ಪುತ್ತೂರಿನ ವಿವಿಧ ಹಿಂದೂ ಪರ ಸಂಘಟನೆಗಳು ಮತ್ತು ಭಜಕರ ನೇತೃತ್ವದಲ್ಲಿ ಇದೇ ಬರುವ ನವೆಂಬರ್ 24ರಂದು ಭಜಕರ ಸಮಾವೇಶವನ್ನು ಪುತ್ತೂರಿನಲ್ಲಿ ಆಯೋಜಿಸಿದ್ದೇವೆ. ಈ ಸಮಾವೇಶದ ಮುಖ್ಯ ಉದ್ದೇಶ ಭಜನೆ ಸೇವೆ ಮತ್ತು ಭಜನೆಯಲ್ಲಿ ಪಾಲ್ಗೊಳ್ಳುವಂಥ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾದ ಹೇಳಿಕೆಗಳನ್ನು ನೀಡುತ್ತಾ ಸಮಾಜದ ಸ್ವಾಸ್ಥ್ಯವನ್ನು ಕೆಡುವಂಥ ಕೆಲವು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಭಜನಾ ಸಂಕೀರ್ತನೆಯ ಮೂಲಕ ಪುತ್ತೂರು ದರ್ಬೆ ವೃತ್ತದಿಂದ ನವೆಂಬರ್ 24ನೇ ತಾರೀಕಿಗೆ ಬೆಳಗ್ಗೆ 8 ಗಂಟೆಗೆ ಮೆರವಣಿಗೆಯನ್ನು ಹೊರಟು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಸಾಮೂಹಿಕವಾಗಿ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನುಗೈದು ಭಜನೆ ಸೇವೆಯನ್ನುಂಟು. ಅದೇ ರೀತಿ ಮಹಿಳೆಯರು ಯಾರಿದ್ದಾರೆ, ಇದರ ಬಗ್ಗೆ ಯಾರು ಇವತ್ತು ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅವರಿಗೆ ಭಗವಂತ ಒಂದು ಸದ್ಬುದ್ಧಿಯನ್ನು ಕೊಡಲಿ. ಮುಂದೆ ಇದರ ಬಗ್ಗೆ ಯಾರೂ ಕೂಡ ಕೆಟ್ಟ ರೀತಿಯಲ್ಲಿ ಈ ಒಂದು ಬಹಳ ಪ್ರಾಚೀನ ಸಂಸ್ಕೃತಿ ಅಂದಿರುವಂಥ ಭಜನಾ ಸೇವೆ ಬಗ್ಗೆ ಕೆಟ್ಟ ವಿಚಾರಗಳನ್ನ ಬಾರದ ರೀತಿಯಲ್ಲಿ ಆ ಭಗವಂತ ಅವರಿಗೆ ಒಂದು ಬುದ್ಧಿಯನ್ನು ಕೊಡಲಿ ಅನ್ನುವಂಥ ನಿಟ್ಟಿನಲ್ಲಿ ದೇವರಲ್ಲಿ ಪ್ರಾರ್ಥಿಸಿ ಬಳಿಕ ಪುತ್ತೂರು ನಟರಾಜ ಮಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಭಜಕರ ಸಮಾವೇಶ ನಡೀಲಿಕ್ಕಿದೆ. ಈ ಒಂದು ಸಮಾವೇಶದಲ್ಲಿ ಉಜಿರೆ ಕಾಲೇಜಿನ ಸಹಪ್ರಾಧ್ಯಾಪಕರಾದ ಶ್ರೀಮತಿ ಅರಿಣಿ ಪುತ್ತೂರಾಯರು ಮತ್ತು ಮಾನಿಲದ ಮೋಹನ್ ದಾಸ್ ಸ್ವಾಮೀಜಿಯವರು ಭಜಕರನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ.